Yo everyone, welcome back to my YouTube channel. Ella vidyarthigalige ivattine SSP scholarship na update ge swagata. Finally department kadinda good news bandide. ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ನ ಮಾಡಿ. ಮೊದಲು ಬಂದುಬಿಟ್ಟು ನಿಮಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಮಾಹಿತಿ ಕೊಡ್ಕೊತಿದ್ದೀನಿ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಕೇಳ್ತಾ ಇದ್ರು, ನಮಗೆ 40% ಅಮೌಂಟ್ ಒಂದು ಕ್ರೆಡಿಟ್ ಆಗಿದೆ, ಇನ್ನೂ 60% ಅಮೌಂಟ್ ಬರಬೇಕಾಗುತ್ತೆ, ಅದು ಯಾವಾಗ ಬರುತ್ತೆ, ಇನ್ನೂ ಯಾಕೆ ಬಂದಿಲ್ಲ ಅಂತ ಕೇಳ್ತಾ ಇದ್ರು. ಈಗ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಸಮಾಜ ಕಲ್ಯಾಣ ಇಲಾಖೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳಿಗೆ ಈ ವಾರದಿಂದ ಅಮೌಂಟ್ ಆಗ್ತಾ ಬರ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ 60% ಅಮೌಂಟ್ ಬಂದ್ಬಿಟ್ಟು ಕ್ರೆಡಿಟ್ ಆಗಿದೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಇನ್ ಕೇಸ್ ನೀವು ಕೂಡ SC/ST ಕ್ಯಾಂಡಿಡೇಟ್ಸ್ ಆಗಿದ್ರೆ ಹೋಗಿ ಸ್ಟೇಟಸ್ನ ಚೆಕ್ ಮಾಡಿ, ನಿಮಗೆ ಹಾಸ್ಟೆಲರ್ ಅಮೌಂಟ್ ಕೂಡ ಬಂದಿದೆ, ಅದೇ ರೀತಿ ನಿಮ್ಮದು 60% ಅಮೌಂಟ್ ಕೂಡ ಬಂದಿದೆ. ಇನ್ ಕೇಸ್ ಬಂದಿಲ್ಲ ಅಂದರೆ ಅಂಥ ವಿದ್ಯಾರ್ಥಿಗಳು ಒಂದ್ಸತಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ, ಆದಷ್ಟು ಬೇಗ ಆಗ್ತಾ ಇದ್ದಾರೆ ಅಮೌಂಟ್ ನಿಮಗೂ ಕೂಡ ಆದಷ್ಟು ಬೇಗ ಆಗ್ತಾರೆ. ಅದೇ ರೀತಿ ಎರಡನೇ ಗುಡ್ ನ್ಯೂಸ್ ಬಂದ್ಬಿಟ್ಟು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಯಾವ ವಿದ್ಯಾರ್ಥಿಗಳು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂಡರ್ ಸ್ಕಾಲರ್ಶಿಪ್ ಪಡಿತಿದ್ದಾರೆ, ಆ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ, ನಮ್ದು ಇನ್ನೂ ಯಾವುದೇ ರೀತಿ ಅಪ್ರೂವ್ ಆಗಿಲ್ಲ, ಅಮೌಂಟ್ ಬಂದಿಲ್ಲ ಅಂತ. ಫೈನಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಕೂಡ ಆಕ್ಟಿವ್ ಆಗಿದ್ದಾರೆ, ಈ ವೀಕು ಅಥವಾ ನೆಕ್ಸ್ಟ್ ವೀಕಿಂದ ಅವರು ಕೂಡ ಅಮೌಂಟ್ ಆಗ್ತಾ ಇದ್ದಾರೆ ಅಂತೇಳಿ ಅಪ್ಡೇಟ್ ಬಂದಿದೆ. ಅಂಥ ವಿದ್ಯಾರ್ಥಿಗಳು ಯಾರ್ಯಾರು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ನ ಪಡ್ಕೊಂಡಿಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂಡರ್, ಅಂಥ ವಿದ್ಯಾರ್ಥಿಗಳು ಒಂದು ಸ್ಟೇಟಸನ್ನು ವೆರಿಫೈ ಮಾಡ್ಕೊಳ್ಳಿ, ಇನ್ನು ಈ ವಾರದಿಂದ ನಿಮಗೆ ಅಪ್ಲಿಕೇಶನ್ ಬಂದ್ಬಿಟ್ಟು ಪ್ರೊಸೆಸ್ ಆಗ್ತಾ ಬರ್ತದೆ. ಅದೇ ರೀತಿ ನೆಕ್ಸ್ಟ್ OBC ವಿದ್ಯಾರ್ಥಿಗಳು ಕೇಳ್ತಾ ಬಂದರು, ಅವರಿಗೆ ನಮಗೆ ಇನ್ನೂ ಕೂಡ 2 ಅಥವಾ 3 ಮಂತ್ಸ್ ಆಯಿತು, ಇನ್ನೂ ಯಾವುದೇ ರೀತಿ ಅಷ್ಟೊಂದು ಅಮೌಂಟ್ ಕೂಡ ಬಂದಿಲ್ಲ, ವೆರಿಫೈ ಕೂಡ ಆಗಿಲ್ಲ ಅಂತ. ಸದ್ಯಕ್ಕೆ OBC ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವುದೇ ರೀತಿ ಅಪ್ಡೇಟ್ ಕೂಡ ಬಂದಿಲ್ಲ, ಯಾವಾಗ ಅಮೌಂಟ್ ಆಗ್ತಾರೆ ಅಂತ ಅದು ಕೂಡ ಅವರು ತಿಳಿಸಿಲ್ಲ. ಇನ್ ಕೇಸ್ ನಾನು ತಿಳಿಸಿದ್ರೆ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.